ನಮಸ್ಕಾರ ವೀಕ್ಷಕರೇ ಕೇಳಿದ್ರಲ್ಲ ಸ್ವತಃ ಬಾಳು ಬೆಳಗುಂದಿಯವರೇ ಸ್ಟೇಜ್ ಮೇಲೆ ಮಾತನಾಡಿರ್ತಕ್ಕಂಥದ್ದು ವಿಡಿಯೋ ಇಂತಹದ್ದೆಲ್ಲ ಕೇಳ್ತಾ ಇದ್ದರೆ ಕೆಲವೊಮ್ಮೆ ಬೇಜಾರಾಗುತ್ತೆ ಯಾಕೆ ಗೊತ್ತಾ ಕಲಾವಿದರು ತಮ್ಮ ಒಂದು ಕಾರ್ಯಕ್ರಮವನ್ನು ಒಂದು ಯಾವುದೇ ಹಳ್ಳಿಗಾಗಲಿ ಅಥವಾ ಇನ್ನೆಲ್ಲೋ ಕಡೆ ಆಗಲಿ ಕಾರ್ಯಕ್ರಮವನ್ನು ಅಂತ ಹೋಗಿರ್ತಾರೆ ಆದರೆ ಅಂಥವ್ರ ಮೇಲೆ ಕಲ್ಲು ತೂರಾಟ ಮಾಡೋದು ಅಥವಾ ಇನ್ಯಾವುದೋ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೆಟ್ಟದಾಗಿ ವರ್ತನೆ ಮಾಡೋದು ಈ ರೀತಿಯಾಗಿ ಮಾಡೋದರಿಂದ ನಿಜವಾಗಿಯೂ ಕಲಾವಿದರಿಗೆ ಬೇಜಾರಾಗುತ್ತೆ ಒಂದು ಕ್ಷಣ ಬಾಳು ಬೆಳಗುಂದಿಯವರು ಈ ಒಂದು ವಿಡಿಯೋನ ನೋಡಿದ ತಕ್ಷಣ ಖಂಡಿತವಾಗಿಯೂ ನಮಗೂ ಕೂಡ ಬೇಜಾರಾಯಿತು ಯಾಕೆಂದರೆ ಒಬ್ಬ ಕಲಾವಿದ ಅಂದರೆ ಒಬ್ಬ ಕಲಾವಿದನಿಗೆ ಎಷ್ಟೊಂದು ಕಷ್ಟಗಳನ್ನು ಪಟ್ಟು ಮೇಲೆ ಬಂದಿರ್ತಾನೆ ಅವನ ಬೆಳಿಬೇಕಾದರೆ ತುಂಬ ಕಷ್ಟಪಟ್ಟಿರ್ತಾನೆ ಹಗಲೂರಾದರೆ ಕಷ್ಟಪಟ್ಟು ಸೊ ಅಭಿಮಾನಿಗಳೇ ದೇವ್ರ ಅಂದುಕೊಂಡು ಅವರು ಕರದಲ್ಲಿ ಒಂದು ಸ್ಟೇಜ್ ಕಾರ್ಯಕ್ರಮಗಳನ್ನ ಇರ್ತಾರೆ ಅಂತಹದರಲ್ಲಿ ಈ ಕಲಾವಿದರ ಮೇಲೆ ಕಲ್ಲು ತೂರಾಟ ಮಾಡುವುದರಿಂದ ಕೆಲವು ಕೆಟ್ಟು ಜನರಿಂದ ಈ ಕಲಾವಿದರಿಗೆ ತುಂಬ ಬೇಜಾರಾಗುವುದು ಮತ್ತು ನೋವಿನ ಸಂಗತಿಗಳು ಉಂಟಾಗ್ತವೆ ಯಾಕಂದರೆ ಪ್ರತಿಯೊಬ್ಬ ಕಲಾವಿದನೂ ಕೂಡ ಒಂದೇ ಭೇದ ಭಾವ ಮಾಡಬಾರ್ದು ಇವತ್ತು ಬೆಂಗಳೂರಿನಂಥ ಸಿಟಿಗಳಲ್ಲೂ ಕೂಡ ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆಗಳಿಗೆ ಉತ್ತರ ಕರ್ನಾಟಕದ ಪ್ರತಿಭೆಗಳನ್ನು ಗುರುತಿಸ್ತಾ ಇದ್ದಾರೆ ಒಟ್ಟಾರೆ ಬಾಳು ಬೆಳಗುಂದಿಯವರ ಮೇಲೆ ಒಂದು ಸ್ಟೇಜ್ ಕಾರ್ಯಕ್ರಮದಲ್ಲಿ ಕಲ್ಲನ್ನು ತೂರಾಟ ಮಾಡಿರ್ತಕ್ಕಂಥದ್ದು ಸೊ ಅವರು ಬೇಜಾರಾಗಿ ಅವರ ಒಂದು ಮಾತುಗಳನ್ನು ಈ ರೀತಿಯಾಗಿ ಹಾಡಿರ್ತಕ್ಕಂಥದ್ದು ಓಕೆ ಸ್ನೇಹಿತರೆ ಯಾರು ಕೂಡ ಒಬ್ಬ ಕಲಾವಿದನಿಗೆ ಕೆಟ್ಟದಾಗಿ ನಡೆದುಕೊಳ್ಳೋದಕ್ಕೆ ಹೋಗಬೇಡಿ ಎಲ್ಲ ಕಲಾವಿದರು ನಮ್ಮವರೇ ಎಲ್ಲ ಕಲಾವಿದರನ್ನು ಬೆಳೆಸೋಣ ಉಳಿಸೋಣ ಹಾರೈಸೋಣ ಓಕೆನಾ ಯಾರಿಗೂ ಕೂಡ ಬೇಜಾರು ಮಾಡುವಂತಹ ಸಂದರ್ಭವನ್ನು ಕೊಡೋದು ಬೇಡ ಇನ್ ಈ ರೀತಿಯಾದಂಥ ಒಂದು ಸಂದರ್ಭಗಳು ಎದುರಾದಾಗ ಕಲಾವಿದರು ಬೇಜಾರಾಗುತ್ತೆ ಇದರಿಂದ ಕೆಲವರು ಯಾರೋ ಕಿಡಿ ಕಿಡಿಗೇಡಿಗಳು ಮಾಡೋದರಿಂದ ಆ ಊರಿನ ಮರ್ಯಾದೆ ಆಗಿರ್ಬೋದು ಅಥವಾ ಆ ಜಿಲ್ಲೆಯ ಮರ್ಯಾದೆ ಆಗಿರ್ಬೋದು ಹಾಳಾಗುತ್ತೆ ಓಕೆನಾ ಸೊ ಎಲ್ಲರೂ ಕಲಾವಿದರನ್ನ ಬೆಳೆಸೋಣ ಎಲ್ಲರಿಗೂ ಕಲಾವಿದರಿಗೆ ಸಪೋರ್ಟ್ ಮಾಡೋಣ ಎಲ್ಲರಿಗೂ ಒಳ್ಳೆಯದಾಗಲಿ